ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ, ಈ ನಿಮ್ಮ ಶ್ರೀನಿವಾಸ್ ಮಾಡುವ ನಮಸ್ಕಾರಗಳು. ನನ್ನ ಕಡೆಯಿಂದ ನಿಮಗೊಂದು ಪ್ರಶ್ನೆ ಇದೆ. ಜೀವನದಲ್ಲಿ ಯಾವತ್ತಾದರೂ ಯಾವುದಾದ್ರೂ ವಿಚಾರಕ್ಕೆ ಬದಲಾಗಬೇಕಪ್ಪ ಅಂತ ಅನಿಸಿದೆಯಾ ನಿಮಗೆ? ನೋಡಿ, ತುಂಬ ಸಾರಿ ನಾವು ಪೋಲಿಗಳಾಗಿರ್ತೀವಿ, ಹಠಮಾರಿಗಳಾಗಿರ್ತೀವಿ, ಅಪ್ಪ ಅಮ್ಮನ ಮಾತು ಕೇಳೋದಿಲ್ಲ. ಹೀಗೆ ನಾನಾ ರೀತಿಯಲ್ಲಿ ಜೀವನದಲ್ಲಿ ತುಂಬ ತಪ್ಪು ಮಾಡಿರ್ತೀವಿ. ಆದರೆ ಯಾವುದೋ ಒಂದು ಹಂತದಲ್ಲಿ ಅನಿಸುತ್ತೆ, ಏನಪ್ಪ ನನ್ನ ಜೀವನ ಮನೆಯಲ್ಲಿ ಬೆಲೆ ಕೊಡಲ್ಲ, ಸಮಾಜದಲ್ಲಿ ಯಾರೂ ಕೂಡ ನನ್ನನ್ನು ಗೌರವಯುತವಾಗಿ ನಡೆಸ್ಕೊಳ್ಳಲ್ಲ. ಅದು ಕುಡಿಯೋ ವಿಚಾರ ಆಗಿರ್ಬೋದು, ಅಥವಾ ಸುಮ್ಮನೆ ತರಲೆ ಥರ ಮಾತಾಡೋದಾಗಿರ್ಬೋದು, ಅಥವಾ ಕೆಟ್ಟ ಹುಡುಗರ ಜೊತೆ ಅಥವಾ ಕೆಟ್ಟ ಸ್ನೇಹಿತರ ಜೊತೆ ಹೋಗೋದಾಗಿರ್ಬೋದು, ಅಪ್ಪ ಅಮ್ಮನಿಗೆ ಹೇಳದೇನೆ ರಾತ್ರೋರಾತ್ರಿ ಎಲ್ಲೆಲ್ಲೋ ಹೋಗೋದಾಗಿರ್ಬೋದು, ನಿಮಗೆ ಗೊತ್ತಿರುತ್ತೆ ನಾನು ಸರಿದಾರಿಯಲ್ಲಿ ಇಲ್ಲ ಅಂತ. ಆದರೂ ತುಂಬ ಸಾರಿ ನಾವು ಅದೇ ಮಾಡ್ತಾ ಇರ್ತೀವಿ. ದಯವಿಟ್ಟು ನೀವು ಕಮೆಂಟ್ ಮಾಡಿ, ಆ ಸೋನು ಸರ್, ನಾನು ಕೂಡ ನನ್ನ ಜೀವನದಲ್ಲಿ ಅಂತ ತಪ್ಪು ಮಾಡ್ತಾ ಇದ್ದೆ. ಅದು ಗಂಡಂಗೆ ಗೊತ್ತಿಲ್ಲದಂಗೆ ಇನ್ನೊಬ್ಬರು ಮೆಸೇಜ್ ಮಾಡೋದಾಗಿರ್ಬೋದು, ಅಥವಾ ಹೆಂಡತಿಗೆ ಗೊತ್ತಿಲ್ಲದಂಗೆ ಇನ್ನೊಬ್ಬರು ಮೆಸೇಜ್ ಮಾಡೋದಾಗಿರ್ಬೋದು, ಅಥವಾ ಹೆಂಡತಿಗೆ ಎಷ್ಟೋ ಮನೆಯ ವಿಚಾರಗಳನ್ನು ಮುಚ್ಚಿಟ್ಟು ಅವಳನ್ನು ದಬ್ಬಾಳಿಕೆ ಮಾಡ್ತಿರ್ಬೋದು, ಅಥವಾ ಗಂಡನಿಗೆ ಯಾವುದೋ ಒಂದು ವಿಚಾರದಲ್ಲಿ ಗೌರವ ಕೊಡ್ದಂಗೆ ನಡ್ಕೊಳ್ಳೋದಿರ್ಬೋದು, ಅಥವಾ ಒಬ್ಬ ವಿದ್ಯಾರ್ಥಿಯಾಗಿ ಅಪ್ಪ ಅಮ್ಮ ಫೀಸ್ ಕಟ್ತಾರೆ ನಾನು ಓದಬೇಕು ಅನ್ನೋ ಪ್ರಜ್ಞೆ ಇಲ್ಲಿರೋದಾಗಿರ್ಬೋದು, ಹೀಗೆ ನಾನಾ ರೀತಿಯಲ್ಲಿ ನಾನು ತಪ್ಪು ಮಾಡ್ತಿದ್ದೆ. ನಿಮ್ಮ ಕಾರ್ಯಕ್ರಮ ಕೇಳಿಯೋ ಅಥವಾ ಏನೋ ದೇವ್ರ ದಯೆ ನಾನು ಅದನ್ನು ತಿದ್ದುಕೊಳ್ಳಬೇಕು ಅಂತ ಮನಸ್ಸಾಗಿದೆ. ಹಾಗೇನಾದರೂ ಇದ್ದರೆ ಕಮೆಂಟ್ ಮಾಡಿ.